ಕರುನಾಡಲ್ಲಿ ಮತ್ತೆ ಸದ್ದು ಮಾಡಿದೆ ಸ್ಯಾಟಲೈಟ್ ಫೋನ್. ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ. ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಫೋನ್ನಿಂದ ಕರೆ ಹೋಗಿ. ಯಾದಗಿರಿಯ ಸುರಪುರ ತಾಲೂಕಿನ ಶೆಳ್ಳಗಿಯಿಂದ ನಿಷೇಧಿತ ಸ್ಯಾಟಲೈಟ್ ಕರೆ ಹೋಗಿದೆ ಪಾಕಿಸ್ತಾನಕ್ಕೆ. ಈ ಮೂಲಕವಾಗಿ ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ನ ಸದ್ದು ಮಾಡಿದೆ. ಸೆಪ್ಟೆಂಬರ್ 17 ಶೆಳ್ಳಗಿ ಗ್ರಾಮದ ಜಮೀನಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿರುವಂಥದ್ದು ವಿಚಾರ ಈಗ ಬಯಲಿಗೆ ಬಂದಿದೆ. ಅದು ಕೂಡ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಕರೆ ಹೋಗಿರುವ ಮಾಹಿತಿ ಸಿಗ್ತಾ ಇದೆ ನಿಷೇಧಿತ ಸ್ಯಾಟಲೈಟ್ ಫೋನ್ನಿಂದ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶೆಳ್ಳಗಿ ಗ್ರಾಮದ ಜಮೀನೊಂದರಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿದ ಸೆಪ್ಟೆಂಬರ್ 17 ನಸುಕಿನ ಜಾವ 3 ಗಂಟೆ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ದಿನಾನೇ ಈ ಕರೆ ಹೋಗಿರುವಂತೆ ಚೀನಾ ದೇಶದ ನಿರ್ಮಿತ ಸ್ಯಾಟಲೈಟ್ ಫೋನ್ನಿಂದ ಕರೆ ಹೋಗಿದೆ. ಇದರ ಜೊತೆಗೆ ರಾಯಚೂರಲ್ಲೂ ಕೂಡ ನಿಷೇಧಿತ ಸ್ಯಾಟಲೈಟ್ ಫೋನ್ನ ಸದ್ದಾಗಿದೆ. ಗೂಗಲ್ ಗ್ರಾಮದ ಸುತ್ತಲಿನ ಪ್ರದೇಶದಲ್ಲಿ ಫೋನ್ ಆಕ್ಟಿವ್ ಆಗಿರೋದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್ ಅನ್ನುವಂತಹ ಗ್ರಾಮದ ಸುತ್ತಲಿನ ಪ್ರದೇಶದಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ. ಒಂದು ಕಡೆ ಯಾದಗಿರಿ ಜಿಲ್ಲೆ, ಮತ್ತೊಂದು ಕಡೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸುತ್ತಮುತ್ತ. ಒಂದೇ ಹಂತದಲ್ಲಿ 2 ಜಿಲ್ಲೆಗಳಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಸದ್ದಾಗಿದೆ. ಕರುನಾಡಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಜಗನ್ನಾಥ್, ಈ ನಿಷೇಧಿತ ಸ್ಯಾಟಲೈಟ್ ಫೋನ್ ಸದ್ದಾಗಿರುವಂಥದ್ದು ಸೆಪ್ಟೆಂಬರ್ 17 ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಏನೇನ್ ತನಿಖೆ ಆಗಿದೆ ಇಲ್ಲಿವರೆಗೂ? ಕಾರಣ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ನಿಷೇಧಿತ ಈ ಒಂದು ಸ್ಯಾಟಲೈಟ್ ಫೋನ್ ಸದ್ದಾಗ್ತಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಯಾಟಲೈಟ್ ಫೋನ್ ಒಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಸುತ್ತಮುತ್ತದಲ್ಲಿ ಆನ್ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ತಿಳಿದು ಬರ್ತಾ ಇದೆ ತನಿಖೆಯಿಂದ. ಆದ್ರೆ ಯಾರಿಗೆ ಕರೆ ಹೋಗಿದೆ, ಯಾರ್ ಕರೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇನ್ನು ಯಾವುದೇ ತಿಳಿದು ಬರ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಆಂತರಿಕ ಭದ್ರತಾ ಪಡೆಯವರು ಕೂಡ ಈ ಒಂದು ಸ್ಯಾಟಲೈಟ್ ಫೋನಿನ ಮಾಹಿತಿಯನ್ನ ಕರೆಯುತ್ತಾ ಇದ್ದಾರೆ. ಫೋನ್ ಯಾರು ಬಳಕೆ ಮಾಡ್ತಾ ಇದ್ರು, ಯಾರು ಈ ಒಂದು ಸ್ಯಾಟಲೈಟ್ ಫೋನ್ ಅನ್ನ ತೆಗೆದುಕೊಂಡು ಬಂದಿದ್ರು, ಏನು ಎತ್ತ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಯಾರಿಗೆ ಫೋನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಅರುಣ್. ಓಕೆ ಜಗನ್ನಾಥ್, ಈ ಕರೆ ಹೋಗಿರುವಂತಹ ನೆಟ್ವರ್ಕ್ ಝೋನ್ ಏನಿದೆ ಅಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರಾ ಪೊಲೀಸರು? ಈಗಾಗಲೇ ಆಂತರಿಕ ಭದ್ರತೆ ಪಡೆ ಒಂದು ತಂಡ ಗೂಗಲ್ ಗ್ರಾಮದ ಸುತ್ತಮುತ್ತ ಓಡಾಟ ಮಾಡಿದೆ. ಯಾರು ಈ ಒಂದು ನಿಷೇಧಿತ ಸ್ಯಾಟಲೈಟ್ ಫೋನ್ ಅನ್ನ ಬಳಕೆ ಮಾಡಿದ್ದಾರೆ, ಎಲ್ಲಿಂದ ಸ್ಯಾಟಲೈಟ್ ಫೋನ್ ಅನ್ನ ತಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಎಲ್ಲಿಂದ ಬಂತು, ಯಾರಿಗೆ ಬಂತು ಅನ್ನುವಂಥದ್ದು ಈವರೆಗೆ ಎಲ್ಲೂ ಕೂಡ ಮಾಹಿತಿ ತಿಳಿದು ಬರ್ತಿಲ್ಲ. ಆಂತರಿಕ ಭದ್ರತಾ ಪಡೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಮಾಹಿತಿ ಸ್ಯಾಟಲೈಟ್ ಫೋನ್ ಆನ್ ಆಗಿತ್ತು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಯಾರು ಬಳಕೆ ಮಾಡಿದ್ರು, ಯಾರಿಗೆ ಕಾಲ್ ಮಾಡಿದ್ರು ಅನ್ನುವಂಥದ್ದು ಇನ್ನು ಯಾವುದೇ ಬಹಿರಂಗವಾಗಿಲ್ಲ. ಓಕೆ, ಥ್ಯಾಂಕ್ ಯು ಜಗನ್ನಾಥ್ ಎಲ್ಲ ಡೀಟೇಲ್ಸ್. ಏಕಕಾಲದಲ್ಲಿ ರಾಯಚೂರು ಮತ್ತು ಯಾದಗಿರಿ 2 ಜಿಲ್ಲೆಗಳಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಸದ್ದಾಗಿದೆ. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಮುಂದುವರಿತಾ ಇದೆ. ಯಾರು ಯಾವ ಕಾರಣಕ್ಕಾಗಿ ಕರೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ. ಯಾದಗಿರಿ ಜಿಲ್ಲೆಯಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ ನಿಷೇಧಿತ ಸ್ಯಾಟಲೈಟ್ ಫೋನ್ನಿಂದ. 2 ಜಿಲ್ಲೆಗಳಲ್ಲಿ ಕರೆ ಹೋಗಿರುವಂಥದ್ದು ಪಾಕಿಸ್ತಾನಕ್ಕೆ. ನಿಗೂಢ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನು ಮಾಡಿರುವಂಥ ವ್ಯಕ್ತಿಗಳು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.